ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಪೂರ್ವ ತಯಾರಿ ನಡೆಸಲು ಮಾಜಿ ಸಚಿವ ವರ್ತೂರು ಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ನಗರದ ಖಾಸಗಿ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಸೇರಿದಂತೆ ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಭೆಯಲ್ಲಿ ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿ ಆಕಾಂಕ್ಷಿಗಳು ಹಾಗೂ ತಾಲೂಕು ಪಂಚಾಯಿತಿ ಅಭ್ಯರ್ಥಿ ಆಕಾಂಕ್ಷಿಗಳು ತಮಗೆ ಈ ಬಾರಿ ಅವಕಾಶ ಕಲ್ಪಿಸಿಕೊಡಬೇಕಾಗಿ ವರ್ತೂರು ಪ್ರಕಾಶ್ ಅವರಲ್ಲಿ ಮನವಿ ಮಾಡಿದರು. ಚುನಾವಣೆ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತ ನಿಲ್ಲಿಸಿ ಗೆಲ್ಲಿಸಿ, ಯಾರು ನಾನು ಅನ್ನೋದು ಬೇಡ. ಇಲ್ಲಿ ಯಾರು ಗೆಲ್ಲಿಸಿದ್ರು ಇದು ನಮ್ಮ ಮುಂದಿನ ಮೆಟ್ಲಿಗೆ ಸುಗಮ ಆಗುತ್ತೆ. ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರಿಗೆ ಕರೆದು ಮಣೆ ಹಾಕಿ ದೀಪ ಕೊಡ್ತಾರೆ ಅಂತ ಹೇಳಿ ಸಭೆ ಬಗ್ಗೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವು ಗೆಲ್ಲಿಸಿದ್ದೆ ಆದ್ರೆ ಕಾಂಗ್ರೆಸ್ ಇಂದ ಒಂದು ಪ್ರದರ್ಶನ ದೀಪ ಸಿಗುತ್ತೆ, ನಾವು ಕಾಂಗ್ರೆಸ್ ಅಲ್ಲೇ ಉಳಿಬೇಕು ಅನ್ನೋ ಮುಖ್ಯನ ಈ ವೇದಿಕೆ ಬಗ್ಗೆ ನಾನು ತಮ್ಮೆಲ್ಲರ ಮನವಿ ಮಾಡ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಾರೆ, ಅವರ ಬಂಡವಾಳನೇ ತಂತ್ರಗಾರಿಕೆ. ಅವ್ರ ನೀತಿ ಇವ್ರ ಮೇಲೆ ಆಗೋದು, ಇವ್ರ ನೀತಿ ಅವ್ರ ಮೇಲೆ ಆಗೋದು, ಯಾವುದೋ ಒಂದು ನೆಪ ಹೇಳಿ ನಮ್ಮನ್ನು ಗುಂಪನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಈ 5 ವರ್ಷದಲ್ಲಿ ಅವರ ಪ್ರಯತ್ನ ಎಲ್ಲ, ಅವರ ಸಾಧನೆಗಳನ್ನೆಲ್ಲ ನಾವು ನೋಡಿದ್ದೇವೆ. 5 ವರ್ಷದಲ್ಲಿ ಬರೀ 5 ದಿವಸ ನಮ್ಮ ಮನೆ ಮಠ ಸಂಬಂಧ ಬಿಟ್ಟು ನಮ್ಮಲ್ಲಿ ಯಾರು ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ನಾಯಕರು ಅವ್ರ ಜೊತೆ ಕ್ಷೇತ್ರವಾರು ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸುವಂತ ಪ್ರಯತ್ನ ಆದ್ರೆ ಮುಂದಿನ ಶಾಸಕರು ವರ್ತೂರು ಪ್ರಕಾಶ್ ಅವರು ಮುಂದಿನ 5 ವರ್ಷದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತೇಳಿ ನಾವು ಇವತ್ತೇ ಕಲ್ಪನೆ ಮಾಡ್ಕೋಬಹುದು. ಯಾರಿಗೇ ಟಿಕೆಟ್ ಕೊಟ್ರು ಅದು ನಾನ್ ನಿಂತಿದ್ದೀನಿ ಅನ್ನೋ ಭಾವನೆ ನಿಮ್ಮೆಲ್ಲರ ಮನಸ್ಸಲ್ಲಿ ಬರ್ಬೇಕಾಗುತ್ತೆ. ಈ ಚುನಾವಣೆ ಯಾವ ರೀತಿ ಇರಬೇಕು ಅಂದ್ರೆ ಇದು ಸಹಾಯಕತೆ, ನಾವು ಗೆಲ್ಲಲೇಬೇಕು. 4 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲೂ 4 ಜನ ಗೆಲ್ಲಿಸಿದ್ರೆ ಮಾತ್ರ ಮುಂದಿನ 5 ವರ್ಷ ನಮ್ಮ ದಾರಿ ಸುಗಮವಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತಾ ನಾನು ಕೂಡ ನೀವೆಲ್ಲ ಅಪ್ಪಣೆ ಕೊಟ್ಟರೆ ನಾನು ಕೂಡ ಒಂದು ಆಕಾಂಕ್ಷೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ